ಈ ಸಿನಿಮಾ ಯಾಕಂದ್ರೆ ನಾನು ಸಿನಿಮಾ ಮಾಡ್ಬೇಕಂತ ನಂದು ನಿರ್ದೇಶನ ಅಂದ್ರೆ 5 ಸಿನಿಮಾ ಮುಗಿಸಿದ್ದೀನಿ. ಆ ಪ್ರತಿ ಸಿನಿಮಾಕ್ಕೆ ನಾನು ಹೊರಟಾವಾಗಲೂ ಆ ಥರದ ಒಬ್ಬೊಬ್ಬರು ಕಣ್ಣಿಯಲ್ಲಿ ಬರ್ತಾ ಇರ್ತಾರೆ. ಆ ಟೈಮ್ ಅಷ್ಟೇ ನಾವು ಕಡಲ ಅಂತ ಸಿನಿಮಾ ಮುಗಿಸಿ ಬಂದಿದ್ವಿ. ಆ ಟೈಮಲ್ಲಿ ಅವ್ರು ನಮ್ಮ ಮನೆಗೆ ಬಂದರು. ಸೊ ಅವರು ಆ ಹಂಬಲ್ನೆಸ್ ಅದಾದಮೇಲೆ ಸ್ಕ್ರೀನಲ್ಲಿ ನೋಡಿದಾಗ ಭಯ ಆಗ್ತಾ ಇತ್ತು, ಏನು ಈ ರೀತಿಗೆ ಇವರೇನು ಈ ಥರ ಸಿಂಪಲ್ ಆಗಿ ಅಂತ. ಸೊ ಬಂದು ಅವ್ರು ಅಪ್ರೋಚ್ ಆಗಿದ್ದ ರೀತಿ, ಅದಾದಮೇಲೆ ಸಿನಿಮಾ ಬಗ್ಗೆ ಒಂದು ಸಿನಿಮಾ ಆಗುತ್ತೆ ಅಂತ ಹೇಳಿದ್ರೆ ಅದರಿಂದ ಹತ್ರ ಒಂದು 3,500-4,000 ಜನ ಬದುಕ್ತಾರೆ, 4,000 ಕುಟುಂಬ ಬದುಕುತ್ತೆ. ಇದೊಂದೇ ಆ್ಯಂಗಲ್ ನಾನು ನೋಡ್ತಾ ಇರೋದು. ಸೊ ಅಷ್ಟು ಜನರು ಒಂದು ಹಂಬಲ್ ಆಗಿ ಬಂದು ಸಿನಿಮಾ ಮಾಡ್ತಾ ಇದ್ದೀವಿ, ಈ ಥರ ಒಂದು ವಿಭಿನ್ನ ರೀತಿ ಟ್ರೈ ಮಾಡಿದ್ದೀವಿ, ನಿಮ್ಮ ಸಪೋರ್ಟ್ ಬೇಕು ಅಂತ ಹೇಳಿದಾಗ ಆ ಆ್ಯಂಗಲಲ್ಲಿ ಇದರಿಂದ ಒಂದಿಷ್ಟು ಜನ ಬದುಕ್ತಾರಲ್ಲ, ಇದಕ್ಕೆ ಯಾಕೆ ನಾನು ದಾರಿ ಆಗಬಾರ್ದು ಅನ್ನೋ ಒಂದು ಒಂದೇ ಕಾರಣ. ಅದನ್ನ ಇವರು ಹಂತ ಹಂತವಾಗಿ ಸಿನಿಮಾ ಮೇಲೆ ಅವ್ರಿಗಿದ್ದಂಥ ಪ್ರೀತಿ. ಈಗ ನಾರ್ಮಲಾಗಿ ಸಿನಿಮಾ ಆಗೋ ತನಕ ಒಂದು ಮೂಡ್ ಇರುತ್ತೆ, ಸಿನಿಮಾ ಆದಮೇಲೆ ಇದು ಹೋದ್ರೆ ಸಾಕಪ್ಪ ರಿಲೀಸ್ ಆದರೆ ಸಾಕು ಅಂತ ಇರುತ್ತೆ. ಬಟ್ ಫ್ರಮ್ ದ ಬಿಗಿನಿಂಗ್ ಫಸ್ಟ್ ಡೇಯಿಂದ ಅವ್ರಲ್ಲಿದ್ದಂಥ ಎನರ್ಜಿ ಆ್ಯಂಡ್ ಏನು ಸರ್ ಥಿಯೇಟರ್ ರಿಲೀಸ್ ಆಗಿ ಇದು ಓ ಟಿ ಟಿ ಬರೋ ತನಕ ಸೇಮ್ ಎನರ್ಜಿಯಲ್ಲೇ ಇರ್ತಾರೆ ಅವರು. ಸೊ ಆ ಎನರ್ಜಿ ಅವ್ರ ಹತ್ರ ಇದೆ. ಅದಾದಮೇಲೆ ಆ ಹಂಬಲ್ನೆಸ್ ಇದೆ ಪ್ರತಿಯೊಬ್ಬರ ಹತ್ರ ಮಾತಾಡ್ತಾ. ಅದಾದಮೇಲೆ ನಿರ್ದೇಶಕರು, ಸೊ ಅಂದರೆ ಅವ್ರು ಇವ್ರು ಹೇಳಿದಾಗೆ ಇವರು ನೋಡ್ಲಿಕ್ಕೆ ಮಾತ್ರ ಚಿಕ್ಕವರು ಜೀವದಲ್ಲಿ, ಬಟ್ ಆ ಸ್ಕ್ರೀನ್ ಮೇಲೆ ಅದನ್ನು ಆ ಕ್ಯಾರೆಕ್ಟರ್ನ ಹೀರೋ ಅನ್ನೋದಕ್ಕಿಂತ ಆ ಕ್ಯಾರೆಕ್ಟರ್ನ ಹೇಗೆ ಜಸ್ಟಿಫಿಕೇಶನ್ ಕೊಟ್ಟು ನಿಲ್ಲಿಸ್ಬೇಕು, ಆ ಎಲ್ಲ ಪ್ರಯತ್ನಗಳನ್ನು ಅಚ್ಚುಕಟ್ಟಾಗಿ ಎಲ್ಲೋ ಅನಿಸ್ತಿರೋ ರೀತಿಯಲ್ಲಿ, ಎಕ್ಸ್ಪೆಷಲಿ ನನಗೆ ತುಂಬ ಬ್ಯಾಕ್ಗ್ರೌಂಡ್ ಸ್ಕೋರಿಗೆ ಸ್ಪೇಸ್ ಕೊಟ್ಟಂಥ ಒಂದು ಸಿನಿಮಾ. ಸೊ ಖಂಡಿತ ಥಿಯೇಟರ್ ಬೇರೆ ಥರದ ಎಕ್ಸ್ಪೀರಿಯನ್ಸ್ ಈ ಸಿನಿಮಾ ಮೂಲಕ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೇಳ್ತೀನಿ. ಥ್ಯಾಂಕ್ಸ್ ಕರೆದಿದ್ದಕ್ಕೆ, ಹಾಗೆ ನೀವೆಲ್ಲರೂ ಸಪೋರ್ಟ್ಗೆ ಈ ಮಟ್ಟಕ್ಕೆ ಬಂದಿದ್ದಕ್ಕೆ, ಇದೇ ರೀತಿ ಜನರ ಸಪೋರ್ಟು 100,000 ಆಗಲಿ, 1,000,000 ಆಗಲಿ, 1,00,000 ಆಗಲಿ ಅಂತ ಹೇಳಿ ಇಷ್ಟಪಡ್ತೀನಿ. ಕೊನೆಯಲ್ಲಿ ಎಲ್ಲ ವೇದಿಕೆಯಲ್ಲಿ ಹೇಳಿದಾಗೆ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಗ್ತದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಜೊತೆಗೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದೀರಾ, ನಿಮ್ಮ ಮಗ ಕೂಡ ಡೆಬ್ಯೂ ಮಾಡಿದ್ದಾರೆ ಅಭಿರಾಮಚಂದ್ರ ಅನ್ನೋಂಥ ಮೂವಿಲಲ್ವಾ. ಓಕೆ, ಸೊ ಹೋಲ್ ಫ್ಯಾಮಿಲಿನೇ ಫುಲ್ ಟ್ಯಾಲೆಂಟ್ಲಿ ಬ್ಲೆಸ್ಡ್ ಆಗಿಬಿಟ್ಟಿದೆ. ಓಕೆ ಫೈನ್, ಈಗ ನಿಮ್ಮನ್ನು ಆಲ್ರೆಡಿ ವಿ ಹ್ಯಾವ್ ಸೀನ್ ಯು ಇನ್ ಅ ವಿಲನ್ ರೋಲ್ಸ್ ಅಂಡ್ ಆಲ್, ಬಟ್ ಈ ಮೂವಿಯಲ್ಲಿ ದ ಡ್ಯಾನ್ಸ್ ಎವ್ರಿಥಿಂಗ್ ಇಸ್ ಸೋ ಅಮೇಝಿಂಗ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.